ಒಂದಿನ ನಾವೆಲ್ಲ ಫ್ರೆಂಡ್ಸು ವೈನಾಡ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಎರಡು ಕಾರಲ್ಲಿ 10 ಜನ ಹೋಗೋದು ಅಂತ ಡಿಸೈಡ್ ಆಗೋಯ್ತು. ಆದರೆ ಟ್ರಿಪ್ ದಿನ ಬಂದವ್ರು ಮಾತ್ರ 3 ಜನ. ವೈನಾಡ್ಗೆ ಹೋಗ್ಬೇಕಂದ್ರೆ ಬಂಡೀಪುರನ ದಾಟ್ಕೊಂಡು ಹೋಗಬೇಕು. ಈ ಕಾಡಲ್ಲಿ ಹುಲಿ ಮತ್ತು ಆನೆಗಳು ಯಥೇಚ್ಛವಾಗಿದೆ. ಬಟ್ ನಮ್ಮ ಅದೃಷ್ಟಕ್ಕೋ ಏನೋ ನಮ್ಗೆ ಯಾವ ಪ್ರಾಣಿನೂ ಸಿಗಲಿಲ್ಲ. ವೈನಾಡ್ ಎಂಟರ್ ಆಗ್ತಿದ್ದಂಗೆ ನಮಗೆ ಟೀ ಗಾರ್ಡನ್ಸ್ ಮತ್ತು ಚಂಬ್ರಾ ಪೀಕ್ ವೆಲ್ಕಮ್ ಮಾಡ್ತಿದ್ವು. ಚಂಬ್ರಾ ಪೀಕ್ ಟ್ರೆಕ್ಕಿಂಗ್ ಮಾಡಬೇಕಂತ ಬಂದ ನಮಗೆ ಒಂದು ಸರ್ಪ್ರೈಸ್ ಕಾದಿತ್ತು. ಹಲೋ ಫ್ರೆಂಡ್ಸ್, ನಾವಿವತ್ತು ವೈನಾಡಲ್ಲಿದ್ದೀವಿ. ವೈನಾಡ್ಗೆ ಯಾಕೆ ಬಂದಿದ್ದೀವಿ ಅಂದರೆ ಚಂಬ್ರಾ ಪೀಕ್ ನೋಡೋಕ್ಕೆ ಮತ್ತು ಸೂಚಿಪರ ಫಾಲ್ಸ್ನ ನೋಡೋಕ್ಕೆ. ಆಮೇಲೆ ಇಲ್ಲಿ ಇಂಡಿಯಾಸ್ ಲಾಂಗೆಸ್ಟ್ ಜಿಪ್ ಲೈನ್ ಇದೆಯಂತೆ, ಅದನ್ನು ಕೂಡ ನೋಡೋಕ್ಕೆ ಬಂದಿದ್ದೀವಿ. ಓ ಫ್ರೆಂಡ್ಸ್, ಏನಾಯ್ತಂದರೆ ಚಂಬ್ರಾ ಪೀಕು ಚಂಬಿಡಿಸ್ಬಿಡ್ತು, ಲೇಟಾಗಿ ಬಂದ್ಬಿಟ್ಟಿದ್ದೀವಿ. ಈಗ ಟೈಮು 10 ಗಂಟೆ ಆಗಿಬಿಟ್ಟಿದೆ. ಅದು ಲಿಮಿಟೆಡ್ ಟಿಕೆಟ್ಸ್ ಕೊಡ್ತಾರಂತೆ, 1 ಟಿಕೆಟ್ಗೆ 200 ರುಪೀಸು, ಬಟ್ ಬರೀ 200 ಜನಕ್ಕೆ ಮಾತ್ರ ಒಂದಿನಕ್ಕೆ ಬಿಡ್ತಾರೆ. ವೀಕೆಂಡ್ ಇರೋದ್ರಿಂದ ಟಿಕೆಟ್ಸ್ ಎಲ್ಲ ಸೋಲ್ಡ್ ಔಟ್ ಆಗಿಬಿಟ್ಟಿದೆ. 10 ಗಂಟೆಗೆ ಬಂದರೆ ಮುಖ ನೋಡ್ತಾ ಇದ್ದಾರೆ, ಏನು ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ ಅನ್ನೋ ಥರ. ಸೊ ಟುಡೇ ಚಂಬ್ರಾ ಪೀಕ್ ಮಿಸ್ ಆಗುತ್ತೆ, ಪ್ರಾಬಬ್ಲಿ ನಾಳೆ ಅಲ್ವಾ, ನಾಳೆ ಹೋಗೋಣ ಅಲ್ವಾ ಬೆಳಗ್ಗೆನೆ. ಹಾಂ, ಒಳ್ಳೆ ಟೀ ಗಾರ್ಡನ್ ಇದೆ ಇಲ್ಲಿ. ನಾನು ಅಂದ್ಕೊಂಡಿದ್ದೆ ಕೂರ್ಗು ಮತ್ತು ವೈನಾಡಲ್ಲೆಲ್ಲ ಬರೀ ಕಾಫಿ ಎಸ್ಟೇಟ್ಸ್ ಇದೆ ಅಂತ, ಅಂದರೆ ಕೂರ್ಗಲ್ಲಂತೂ ಬರೀ ಕಾಫಿ ಎಸ್ಟೇಟೇ ಇದೆ. ಬಟ್ ಇಲ್ಲಿ ಟೀ ಎಸ್ಟೇಟ್ ಕೂಡ ಇದೆ ವೈನಾಡಲ್ಲಿ. ಸೊ ಇಟ್ ಲುಕ್ಸ್ ಸೋ ಬ್ಯೂಟಿಫುಲ್. ಸೌತ್ ವೈನಾಡಲ್ಲಿ 4 ಪ್ಲೇಸಸ್ಸು ತುಂಬ ಫೇಮಸ್ಸು: ಚಂಬ್ರಾ ಪೀಕ್, ಸೂಚಿಪರ ಫಾಲ್ಸ್, ಲಾಂಗೆಸ್ಟ್ ಜಿಪ್ ಲೈನ್ ಮತ್ತು ಗ್ಲಾಸ್ ಬ್ರಿಡ್ಜ್. ಈಗ ಗ್ಲಾಸ್ ಬ್ರಿಡ್ಜ್ ನೋಡೋಕೆ ಹೋಗ್ತಾ ಇದ್ದೀವಿ. ಅದೊಂದು ಟೂರಿಸ್ಟ್ ಅಟ್ರಾಕ್ಷನ್ ಅಂದರೆ, ಅಲ್ಲೇನಿದೆ ನೋಡ್ಕೊಂಡು ಬರೋಣ ಬನ್ನಿ. ಬಿರಿಯಾನಿ ಬಿರಿಯಾನಿ ಎಲ್ಲ ಇಟ್ಕೊಂಡವ್ರೆ ಅಂಗಡಿಲಿ, ಚುರುಮುರಿ ಥರ ಬಿರಿಯಾನಿ ಏನು ಮಾಡ್ತಾ ಇದ್ದಾರೆ ಇಲ್ಲಿ. ಓಕೆ, ನಾನು ಫುಲ್ ಚಳಿ ಇರುತ್ತೆ ಅಂತ ಈ ಥರ ಫುಲ್ ಆಮೇಲೆ ಹಾಕೊಂಬಂದೆ ಟೀ ಶರ್ಟು. ಸಿಕ್ಕಾಪಟ್ಟೆ ಹತ್ತದಿದೆ. ನಾನೀಗ 900 ಗ್ಲಾಸ್ ಬ್ರಿಡ್ಜ್ ಕಂಡಿಯಲ್ಲಿದ್ದೀನಿ. ಇದು ಆ್ಯಕ್ಚುಲಿ ಒಂದು ಎಕೋ ಪಾರ್ಕ್ ಇದೆಯಂತೆ, ಒಂದು 7 ಕಿಲೋಮೀಟರ್ಸು ಮೇನ್ ರೋಡಿಂದ. ಸೊ ಇದು ಪಾರ್ಕಿಂಗ್ ಪ್ಲೇಸು, ಇಲ್ಲಿ ಜೀಪ್ಗಳು ಸಿಗುತ್ತೆ. 1200 ರುಪೀಸ್ ಪರ್ ಜೀಪ್ ಅವರು ಚಾರ್ಜ್ ಮಾಡ್ತಾರೆ. ಅಲ್ಲಿ ಹೋದ್ಮೇಲೆ ಅಲ್ಲಿ ಟಿಕೆಟ್ 200 ರುಪೀಸ್ ಪರ್ ಹೆಡ್ ಕೊಟ್ಟು ಅಲ್ಲಿ ಆ್ಯಕ್ಟಿವಿಟೀಸ್ ಇದೆ, ಆ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ಬೋದು. ತುಂಬ ಜನ ಇದ್ದಾರೆ ಇವತ್ತು. ಅಲ್ಲಿ ಹೋದ್ಮೇಲೆ ನೋಡೋಣ ಬನ್ನಿ ಏನೇನಿದೆ ಅಂತ. ಈ ಲೆವೆಲ್ ಬಿಸ್ನೆಸ್ ಮಾಡ್ತಾವ್ರಿ ಇಲ್ಲಿ. ಮೂರು ಸೊ ಗಾಡಿ ರೆಡಿ ಮಾಡ್ಕೊಂಬಿಟ್ವಿ. ನಾವೇ ಇಲ್ಲಿ ಜುಗಾಟ್ ಮಾಡಬೇಕು, ಅವರೇನು ನಮಗೆ ಕೊಡಿಸಲ್ಲ. ನಾವೇ ಮಾತಾಡಿಕೊಂಡು ಏನಂತಾರೆ, ರೋಡ್ ಮಾತ್ರ ಸಖತ್ತಾಗಿದೆ, ಚೆನ್ನಾಗಿದೆ ರೋಡು. ಈ ಗಾಡಿ ಹೋಗ್ತಾ ಇದೆ ಅನ್ನೋದೇ ನನಗೆ ಆಶ್ಚರ್ಯ ಆಗ್ತಾ ಇದೆ.
ಟ್ರೆಕಿಂಗ್ ಇಸ್ ಡಿಫಿಕಲ್ಟ್ ವೆರಿ ಡಿಫಿಕಲ್ಟ್ ಕೊಡ್ಬೋದಲ್ವ ಮಾಮ ಇದಕ್ಕೆ ಇನ್ನೊಂದು ಗೇರ್ ಇಟ್ಕೊಂಡಿದ್ದಾರೆ ಇವರು. ಸೊ ಆ ಗೇರ್ ಹಾಕಿದ್ರೆ ಇದು ಹತ್ತದ ಅನ್ಸುತ್ತೆ. ಓ ದೂಸರ ಗೇರ್ ಏಕೆ ಫಾರ್ ಲೈಕ್ ದಿಸ್ ಟೆರೇನ್ ಪವರ್ ಸೊ ಬೈ ಅಪ್ಲೈಯಿಂಗ್ ದಟ್ ಫೋರ್ ವೀಲ್ ಸ್ಟಾರ್ಟ್ ರನ್ನಿಂಗ್. ಈ ಎರಡು ಗೇರ್ ಇರೋ ಗಾಡಿ ನಾನು ನೋಡೇ ಇರಲಿಲ್ಲ. ನೀನ್ ನೋಡಿದ್ದ ಮಾಮ? ನಾನು ನೋಡಿರಲಿಲ್ಲ.